ಕಸಾಪ ಆಂಧ್ರ ಪ್ರದೇಶ ಗಡಿನಾಡು ಘಟಕದ ಅಧ್ಯಕ್ಷರಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಸಾಪ ನಿಕಟ ಪೂರ್ವ ಅಧ್ಯಕ್ಷ ಡಾಕ್ಟರ್ ಕೈವಾರ ಶ್ರೀನಿವಾಸರವರ ಕಿರಿಯ ಸಹೋದರ ವಕೀಲ ಅಂಜನ್ ಕುಮಾರ್ ಆಯ್ಕೆ ಕೇಂದ್ರ ಕಸಾಪ ಚುನಾವಣಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿಯವರಿಂದ ಅಧಿಕೃತ ಚುನಾವಣಾ ಪ್ರಮಾಣಪತ್ರ ನೀಡಿ ಘೋಷಣೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ಆಂಧ್ರ ಪ್ರದೇಶ ಗಡಿನಾಡು ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಚಿಕ್ಕಬಳ್ಳಾಪುರ ಜಿಲ್ಲೆ ಕಸಾಪ ನಿಕಟ ಪೂರ್ವ ಅಧ್ಯಕ್ಷ ಡಾಕ್ಟರ್ ಕೈವಾರ ಶ್ರೀನಿವಾಸರವರ ಕಿರಿಯ ಸಹೋದರ ವಕೀಲ ಅಂಜನ್ ಕುಮಾರ್ ಅವರು ತಮ್ಮ ಪ್ರತಿಸ್ಪರ್ಧಿ ಕುಣೆ ಬಾಲರಾಜ್ ವಿರುದ್ಧ 141 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ ಕೇಂದ್ರ ಕಸಾಪ ಚುನಾವಣಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಅಧಿಕೃತ ಚುನಾವಣಾ ಪ್ರಮಾಣಪತ್ರ ನೀಡಿ ಘೋಷಿಸಿದ್ದಾರೆ ಅಂಚೆ ಮೂಲಕ ಚಲಾಯಿಸಿದ್ದ ಮತಪತ್ರಗಳ ಎಣಿಕೆ ಕಾರ್ಯ ಕೇಂದ್ರ ಕಸಾಪ ಕಚೇರಿಯಲ್ಲಿ ನಡೆದು ಕೇರಳ ಘಟಕಕ್ಕೆ ಸುಬ್ರಹ್ಮಣ್ಯ ವಿ ಭಟ್ಟ ತಮಿಳುನಾಡು ಘಟಕಕ್ಕೆ ಡಾಕ್ಟರ್ ತಮಿಳ್ ಸೆಲ್ವಿ ಮಹಾರಾಷ್ಟ್ರ ಘಟಕಕ್ಕೆ ಸೋಮಶೇಖರ ಜಮಶೆಟ್ಟಿ ಗೆದ್ದಿದ್ದಾರೆ ಇನ್ನು ಅಂಜನ್ ಕುಮಾರ್ ಮಾತನಾಡಿ ಆಂಧ್ರದಲ್ಲಿ ನೆಲೆಸಿರುವ ಕನ್ನಡಿಗರಿಗೆ ಪೂರಕ ಕಾರ್ಯಕ್ರಮಗಳನ್ನು ರೂಪಿಸಿ ಭಾಷಾ ಭಾವೈಕ್ಯತೆ ಸಾಧಿಸಿ ನಾಡು ನೆಲ ಜಲ ರಕ್ಷಣೆಗೆ ಕಂಕಣ ಕಟ್ಟಿ ನಿಲ್ಲುವ ಕೆಲಸ ಕಸಾಪ ಮಾಡಲಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈವರೆಗೆ ಡಾಕ್ಟರ್ ಕೈವಾರ ಶ್ರೀನಿವಾಸ್ ನೇತೃತ್ವದಲ್ಲಿ ನಡೆದ ಕನ್ನಡ ನಿತ್ಯೋತ್ಸವ ಕಾರ್ಯಕ್ರಮಗಳನ್ನು ಆಂಧ್ರಪ್ರದೇಶದ ಗಡಿಯಲ್ಲೂ ವಿಸ್ತರಿಸಲಾಗುವುದು ಕನ್ನಡ ಅಭಿವೃದ್ಧಿಗೆ ಅವಕಾಶ ಕಲ್ಪಿಸಿದ ಕಸಾಪ ಮತ ಬಾಂಧವರಿಗೆ ಧನ್ಯವಾದಗಳನ್ನು ಸಮರ್ಪಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೈವಾರ ಶ್ರೀನಿವಾಸ್ ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಹುತೇಕ ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಗಡಿ ಜಿಲ್ಲೆಯಾಗಿದ್ದು ಆಂಧ್ರದಲ್ಲಿ ನೆಲೆಸಿರುವ ನನ್ನ ಸಹೋದರನಿಗೆ ಗಡಿನಾಡಿನಲ್ಲಿ ಕನ್ನಡ ಕಟ್ಟುವ ಕಾಯಕಕ್ಕೆ ಕಸಾಪ ಆಂಧ್ರಪ್ರದೇಶ ಗಡಿನಾಡು ಘಟಕದ ಅಧ್ಯಕ್ಷನಾಗಿ ಅವಕಾಶ ದೊರೆತಿರೋದು ಅತೀವ ಸಂತಸವಾಗಿದೆ ಮತ ನೀಡಿ ಗೆಲ್ಲಿಸಿದ ಮತದಾರರಿಗೆ ಧನ್ಯವಾದಗಳು ಅಂತ ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಶಿಡ್ಲಘಟ್ಟ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಎನ್ಕೆ ಗುರುರಾಜ್ ರಾವ್ ಮಾಜಿ ತಾಲೂಕು ಕಸಾಪ ಅಧ್ಯಕ್ಷ ಕುಂದಲಗುರ್ಕಿ ಮಂಜುನಾಥ್ ಉಪಾಧ್ಯಕ್ಷ ಶಂಕರ್ ಚಿಂತಾಮಣಿ ತಾಲೂಕು ಮಾಜಿ ಕಸಾಪ ಅಧ್ಯಕ್ಷ ಮೂ ಪಾಪಣ್ಣ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಆರ್ ಮಂಜುನಾಥ್ ಜೈಶಂಕರ್ ಲಕ್ಷ್ಮೀ ಶ್ರೀನಿವಾಸ್ ಮುಂತಾದವರು ಉಪಸ್ಥಿತರಿದ್ದರು ಅವ್ರ ಜೊತೆ ತಗೊಳ್ಳಿ ಥ್ಯಾಂಕ್ ಯು.